ನಾವಿವತ್ತು ಅಣ್ಣಯ್ಯ ಮೇಸ್ತ್ರ ಮನೆಗೆ ಬಂದಿದ್ದೇವೆ. ಕುಪ್ಪೆಪದ ಶಾಲೆಯಲ್ಲಿ ಯಾರೆಲ್ಲ ಮಕ್ಕಳು ಕಲ್ತಿದ್ದಾರೆ ಖಂಡಿತವಾಗ್ಲೂ ಆ ಮಕ್ಕಳಿಗೆ ಅಣ್ಣಯ್ಯ ಮಾಸ್ತ್ರ ಪರಿಚಯ ಇದ್ದೇ ಇರುತ್ತೆ. ಯಾಕಂದ್ರೆ ಅವರು ಶಾಲೆಯಲ್ಲಿ ಬೆತ್ತದ ಮಾಸ್ತ್ರು ಅಂತಲೇ ತುಂಬ ಖ್ಯಾತಿಯನ್ನ ಪಡೆದುಕೊಂಡವರು. ಈಗ ಅಣ್ಣಯ್ಯ ಮಾಸ್ತ್ರೆ, ಎಷ್ಟು ಸಮಯದಿಂದ ನೀವು ಈ ತರ ಮದುವೆ ಆಗದವರಿಗೆ ಮಂತ್ರ ಹೇಳಿಕೊಡೋದು ಅಥವಾ ನಿಮ್ಮ ನಂಬಿಕೆಯ ಮೂಲಕ ಅದನ್ನ ಇನ್ನೊಬ್ಬರಿಗೆ ಟೀಚ್ ಮಾಡೋದು ಮಾಡ್ತಾ ಇದ್ರಿ ನೀವು? ಸುಮಾರು ಒಂದು 40 ವರ್ಷದಿಂದ. ಮನೋವಾಂಚಿತ ಪೂರಾಯ ಪೂರಾಯ ಅಂದ್ರೆ ಮನಸ್ಸಿನ ವಾಂಚಿತವನ್ನು ಪೂರೈಕೆ ಮಾಡುವಂತ ಮಂತ್ರ. ಈಗ ನಿಮ್ಗೆ ಯಾವುದು ಕಂಫರ್ಟೇಬಲ್, ಈ ಅರ್ಧಂಗಿ ಕಂಫರ್ಟೇಬಲ್ ಆ ಅರ್ಧಂಗಿ ಕಂಫರ್ಟೇಬಲ್? ಇದೇ ಕಂಫರ್ಟೇಬಲ್, ಎಲ್ಲ ವಿಷಯಕ್ಕೆ ಕೈ ಎಲ್ಲ ಚಂದ, ಇಲ್ಲಿಗೆ ತೊಡಿಲಿಕ್ಕೆ ಎಲ್ಲ ಆಗ್ತದೆ, ಗಾಳಿ ಬರ್ತದೆ ಎಲ್ಲದಕ್ಕೂ ಸಹ ಇದೇ ಅರ್ಧವೇ ಒಳ್ಳೆ. ನಿಮ್ಮ ಪ್ರಕಾರ ಹೊಡೆದ್ರೆ ಮಕ್ಕಳು ಬುದ್ಧಿ ಕಲಿತಾರೆ ಅಂತ ಹೇಳಿ? ಹೊಡೆದ್ರೆ ಅಂತಲ್ಲ, ಯಾವಾಗಲೂ ಹೊಡಿಬಾರದು. ಆ ಸಮಯದಲ್ಲಿ ಮಾಡಿದ ತಪ್ಪಿಗೆ ಸರಿಯಾಗಿ ಹೊಡೆದ ಕೂಡಲೇ, ಆ ಸಮಯದಲ್ಲಿ ಅದಕ್ಕೆ ಪೆಟ್ಟು ಬಿದ್ದ ಕೂಡಲೇ ಅದು ಇದಾಗ್ತದೆ, ಶಿಕ್ಷಿಸಲ್ಪಟ್ಟರೆ ಮಾತ್ರ ಅದು ಸರಿಯಾಗ್ತದೆ. ಈಗ ಬದಲಾದ ಕಾಲಘಟ್ಟ ನೋಡಿದ್ದೀರಾ? ಹೌದು. ಸೊ ಏನು ಡಿಫ್ರೆನ್ಸ್ ಕಾಣುತ್ತೆ ನಿಮಗೆ? ಈಗ ಮೊದಲನೇ ಪದ್ಧತಿಯಲ್ಲಾದರೆ ಅವರಿಗೆ ಸ್ವಂತ ನಾವು ಏನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಚಟುವಟಿಕೆ ಕೊಟ್ಟು ಆ ಮೂಲಕ ಅವರಿಗೆ ಕಲಿಸ್ತಿದ್ದೆವು. ಈಗ ಅದೇನಿಲ್ಲ, ಈಗ ಏನು ಪುಸ್ತಕದಲ್ಲಿ ಹೇಳಿದ್ದಾರೆ ಅದನ್ನು ಬಾಯಿಪಾಠ ಮಾಡಿಸೋದು. ನಾನು ಸ್ವತಂತ್ರವಾಗಿ ನನ್ನ ಕಾಲಲ್ಲಿ ನಿಲ್ಲಬೇಕು, ನನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ನಾನು ಕೆಲಸ ಮಾಡಬೇಕು, ಅದರಿಂದ ಉತ್ಪತ್ತಿ ಬಂದದ್ದನ್ನು ನಾನು ಅನುಭವಿಸಬೇಕು, ಅದರಿಂದ ನಾನು ಅಭಿವೃದ್ಧಿ ಆಗಬೇಕು, ಆ ಮೂಲಕ ದೇಶ ಅಭಿವೃದ್ಧಿ ಆಗಬೇಕು.